ನ್ಯೂಸ್ ಗೆ ಸ್ವಾಗತ ನಾನು ಸೈಯದ್ ಹಿದಾಯತ್ ಸಿಲಿಕಾನ್ ಸಿಟಿ ಓಕೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಅದರ ಜೊತೆಗೆ ರಾಜ್ಯಕ್ಕೆ ಲಾಕ್ಡೌನ್ ಶಾಕ್ ಕಾದಿದೆ ಈಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ಅನ್ನು ನೋಡ್ತಾ ಇದ್ದೀರಾ ನಾಳೆ ಸಂಜೆಯಿಂದ ಕರ್ನಾಟಕ ಕಂಪ್ಲೀಟ್ ಲಾಕ್ಡೌನ್ ಆಗಲಿದೆ ಕರ್ನಾಟಕಕ್ಕೆ ಕಂಪ್ಲೀಟ್ ಬೀಗ ಬೀಳಲಿದೆ ನಾಳೆ ಬೆಂಗಳೂರು ಬಂದ್ ಆಗಿರಲಿ ಆಗಲಿದೆ ಮೆಲ್ನಾಳೆ ಸಂಜೆಯಿಂದ ಕರ್ನಾಟಕ ಸಂಪೂರ್ಣ ಲಾಕ್ಡೌನ್ ಆಗಿರಲಿದೆ ಕೊರೋನಾ ನಿಯಂತ್ರಣಕ್ಕಾಗಿ ಹದಿನಾಲ್ಕು ದಿನಗಳ ಕಾಲ ರಾಜ್ಯಕ್ಕೆ ಬೀಗ ಬೀಳಲಿದೆ ರಾಜ್ಯದ ಎಲ್ಲ ಜಿಲ್ಲೆಗಳು ಕಂಪ್ಲೀಟ್ ಲಾಕ್ ಆಗಿರಲಿದೆ ಕೋವಿಡ್ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಹರಸಾಹಸವನ್ನು ಪಡ್ತಾ ಇದೆ ಎಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ನಿರ್ಧಾರವಾಗಿದೆ ಲಾಕ್ಡೌನ್ ಮಾಡಲೇಬೇಕು ಇಲ್ಲದಿದ್ರೆ ಕೊರೋನಾ ನಿಯಂತ್ರಣ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಲಾಕ್ಡೌನ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇವತ್ತು ಎಲ್ಲರೂ ಕೂಡ ಕೂತ್ಕೊಂಡು ಸಚಿವರೆಲ್ಲರೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಸರಿಸುಮಾರು ಮೂರ್ನಾಲ್ಕು ಗಂಟೆಗಳ ಕಾಲ ಸಭೆಗಳನ್ನ ಮಾಡಿದ್ದಾರೆ ಸಭೆಗಳನ್ನ ಮಾಡಿದ ಬಳಿಕ ತಜ್ಞರ ಸೂಚನೆಯಂತೆ ಮಂಗಳವಾರ ಸಂಜೆಯಿಂದಲೇ ಈ ಆದೇಶವನ್ನು ಜಾರಿಗೊಳಿಸಿದ್ದಾರೆ ಕಂಪ್ಲೀಟ್ ಕರ್ನಾಟಕ ಲಾಕ್ ಡೌನ್ ಆಗಿರಲಿದೆ ಕರ್ನಾಟಕಕ್ಕೆ ನಾಳೆಯಿಂದ ಬೀಗ ಬೀಳಲಿದೆ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡುವ ಹಾಗಿಲ್ಲ ಕಟ್ಟುನಿಟ್ಟಿನ ಲಾಕ್ಡೌನ್ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿ ಎಂ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಕಂಪ್ಲೀಟ್ ಲಾಕ್ಡೌನ್ ಆಗಿರಲಿದೆ ಅಂತ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆವರೆಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶವಿದೆ ಈ ನಾಲ್ಕು ಗಂಟೆ ಒಳಗಡೆ ಎಲ್ಲ ರೀತಿಯಾದಂತಹ ಅಗತ್ಯ ಸೇವೆಗಳನ್ನು ಖರೀದಿ ಮಾಡುವಂತಹ ವಸ್ತುಗಳನ್ನು ಅಗತ್ಯ ವಸ್ತುಗಳನ್ನು ತಗೋಬಹುದು ಅದನ್ನು ಹೊರ್ತುಪಡಿಸಿದರೆ ಹತ್ತು ಗಂಟೆಯಿಂದ ಕಂಪ್ಲೀಟ್ ಲಾಕ್ ಡೌನ್ ಇರಲಿದೆ ಯಾರು ಕೂಡ ರಸ್ತೆಗೆ ಇಳಿಯಬಾರದು ಅನ್ನುವಂತಹ ಒಂದು ಖಡಕ್ ಆದೇಶವನ್ನು ಕೊಟ್ಟಿದ್ದಾರೆ ಕೊರೋನಾ ನಿಯಂತ್ರಣಕ್ಕಾಗಿ ಹದಿನಾಲ್ಕು ದಿನಗಳ ಕಾಲ ರಾಜ್ಯಕ್ಕೆ ಬೀಗ ಜಡಿಯಲಿದ್ದಾರೆ ಸಿ ಎಂ ಬಿ ಎಸ್ ಅವರು ಇವತ್ತು ಸಚಿವ ಸಂಪುಟ ಸಭೆ ಕೂಡ ನಡೆಯಿತು ಇವತ್ತು ನಡೆದಂತಹ ಸಭೆಯಲ್ಲೂ ಕೂಡ ಇದೇ ನಿರ್ಧಾರ ಮಾಡಿದ್ದಾರೆ ಕಂಪ್ಲೀಟ್ ಕರ್ನಾಟಕವನ್ನು ಲಾಕ್ಡೌನ್ ಮಾಡಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಕರ್ನಾಟಕ ಸಂಪೂರ್ಣ ಸ್ತಬ್ಧವಾಗಿರಲಿದೆ ಇವತ್ತು ನಡೆದಂತಹ ಸಭೆಯಲ್ಲಿ ಆಗಿರುವಂತಹ ನಿರ್ಧಾರ ಇದು ಸಿಎಂ ಬಿ ಎಸ್ ವೈ ಅವರ ಖಡಕ್ ನಿರ್ಧಾರ ಒಂದು ಕಡೆ ಆರೋಗ್ಯ ಸಚಿವರಿಗೂ ಟೆನ್ಷನ್ ಆಗೋಗಿತ್ತು ನಿತ್ಯ ಮೂವತ್ತು ಸಾವಿರಕ್ಕೂ ಅಧಿಕ ಕೊರೋನಾ ಕೇಸಸ್ಗಳು ಪಾಸಿಟಿವ್ ಕೇಸ್ಗಳು ರಿಪೋರ್ಟ್ ಆಗ್ತಾ ಇತ್ತು ಸಾಕಷ್ಟು ಪ್ರಾಣಹಾನಿ ಕೂಡ ಆಗ್ತಾ ಇತ್ತು ಕೊರೋನಾಯಿಂದಾಗಿ ಜನ ಜೀವವನ್ನು ಕಳೆದುಕೊಳ್ತಾ ಇದ್ರು ಕೊರೋನಾಯಿಂದಾಗಿ ನಿನ್ನೆ ಒಂದೇ ದಿನಕ್ಕೆ ರಾಜ್ಯದಲ್ಲಿ ಒಟ್ಟು ಮೂವತ್ತ ನಾಲ್ಕು ಸಾವಿರದ ಎಂಟು ನೂರ ಮೂವತ್ತ ನಾಲ್ಕು ಪ್ರಕರಣಗಳು ಕೇಸ್ಗಳು ದಾಖಲಾಗಿತ್ತು ಬೆಂಗಳೂರು ಒಂದರಲ್ಲೇ ಇಪ್ಪತ್ತು ಸಾವಿರದ ಏಳ್ನೂರ ಮೂವತ್ತ ಮೂರು ಕೇಸ್ಗಳು ರೆಜಿಸ್ಟರ್ ಆಗಿತ್ತು ನೂರ ನಲವತ್ತ ಮೂರು ಸಾವು ಸಂಭವಿಸಿತ್ತು ಇಡೀ ರಾಜ್ಯದಲ್ಲಿ ಇಂದಾಗಿ ಕೇವಲ ಬೆಂಗಳೂರಿನಲ್ಲಿ ಎಪ್ಪತ್ತೇಳು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು ನಿನ್ನೆ ಒಂದೇ ದಿನಕ್ಕೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಕೊರೋನಾ ತನ್ನ ಆರ್ಭಟವನ್ನು ತನ್ನ ಒಂದು ರೌದ್ರ ನರ್ತನವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದನ್ನ ತಡಿಬೇಕು ಅಂದ್ರೆ ಲಾಕ್ ಡೌನ್ ಒಂದೇ ಅಸ್ತ್ರ ಅನ್ನುವಂತಹದನ್ನ ತಜ್ಞರು ಕೂಡ ಸೂಚಿಸಿದ್ರು ಈ ಕೊರೋನಾ ಲಿಂಕ್ ಏನಿದೆ ಈ ಕೊರೋನಾ ಚೈನ್ ಲಿಂಕ್ ಏನಿದೆ ಅದನ್ನ ಮುರಿಬೇಕು ಅಂದ್ರೆ ಹದಿನಾಲ್ಕು ದಿನಗಳ ಕಾಲ ಲಾಕ್ ಡೌನ್ ಅನಿವಾರ್ಯ ಅನ್ನುವಂತಹದನ್ನ ತಜ್ಞರು ಸೂಚಿಸಿದ್ರು ಸೊ ಆ ನಿಟ್ಟಿನಲ್ಲಿ ಈ ಒಂದು ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಕೃಷಿ ಹಾಗೂ ಕೈಗಾರಿಕಾ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ಇರುತ್ತೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲ ಕೃಷಿ ಚಟುವಟಿಕೆಗಳು ಸಲೀಸಾಗಿ ನಡೆಯುತ್ತೆ ಕೈಗಾರಿಕಾ ಚಟುವಟಿಕೆಗಳು ಕೈಗಾರಿಕೆಗಳು ಅಂದರೆ ಯಾವುದು ಈಸಿಯಾಗಿ ಅಂದರೆ ಜನರಿಗೆ ಅಗತ್ಯ ಸೇವೆಗಳನ್ನು ಪೂರೈಸುವಂತಹದ್ದ ಒಂತಹ ಕೈಗಾರಿಕೆಗಳನ್ನು ನಡೆಸಬಹುದು ಅದು ಸಕ್ಕರೆ ಕಾರ್ಖಾನೆ ಆಗಿರಬಹುದು ಅಥವಾ ಆಹಾರ ಉತ್ಪಾದನಾ ಕೇಂದ್ರಗಳಾಗಿರಬಹುದು ಇವೆಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ ಆರೋಗ್ಯ ಸಚಿವ ಕೆ ಎಸ್ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಪಟ್ಟಿನ ಮೇರೆಗೆ ಲಾಕ್ಡೌನ್ ಅನ್ನ ಘೋಷಣೆ ಮಾಡಲಾಗಿದೆ ಆಬ್ವಿಯಸ್ಲಿ ಸುಧಾಕರ್ ಅವರಿಗೂ ಕೂಡ ಟೆನ್ಷನ್ ಇರುತ್ತೆ ಯಾಕಂದರೆ ಆರೋಗ್ಯ ಮಂತ್ರಿಗಳು ರಾಜ್ಯದ ಒಂದು ಹೊಣೆ ಇವರ ಮೇಲಿದೆ ಕಂಪ್ಲೀಟ್ ಕೊರೋನಾವನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಸುಧಾಕರ್ ಅವರಿಗೆ ಆ ಒಂದು ಜವಾಬ್ದಾರಿ ಇದೆ ಹಾಗಾಗಿ ಅವರು ಪಟ್ಟನ್ನು ಹಿಡಿದು ಸಿ ಎಂ ಅವರ ಬಳಿ ಒಂದೇ ಮಾತನ್ನು ಹೇಳಿದರು ಸರ್ ಲಾಕ್ಡೌನ್ ಆಗಲೇಬೇಕು ಇಲ್ಲದಿದ್ದರೆ ರಾಜ್ಯದ ಪರಿಸ್ಥಿತಿ ಸುಧಾರಿಸೋದು ತುಂಬಾ ಕಷ್ಟ ಅನ್ನುವಂತಹ ನಿಟ್ಟಿನಲ್ಲಿ ಸಿ ಎಂ ಅವರ ಬಳಿ ಪಟ್ಟು ಹಿಡಿದು ಕೂರ್ತಾರೆ ಸುಧಾಕರ್ ಅವರು ಆ ಪಟ್ಟಿಗೆ ಸಂಬಂಧಿಸಿದಂತೆ ಸಿ ಎಂ ಕೂಡ ಒಂದು ನಿರ್ಧಾರಕ್ಕೆ ಬರ್ತಾರೆ ಲಾಕ್ಡೌನ್ ಮಾಡೋಣ ಕಟ್ಟುನಿಟ್ಟಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕು ಇಲ್ಲದಿದ್ದರೆ ಫೇಲ್ ಆಗ್ತೀವಿ ಕೊರೋನಾ ಈಗಾಗಲೇ ಬ್ರೇಕ್ ಫೇಲ್ ಆಗಿದೆ ಅನ್ನುವಂತಹ ಭಯ ಕೂಡ ಸರ್ಕಾರಕ್ಕೂ ಇದೆ ನಾಳೆ ದಿನ ಜನರೇ ಪ್ರಶ್ನೆ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೊರೋನಾಗೆ ಕಡಿವಾಣ ಹಾಕಲೇಬೇಕು ಅನ್ನೋ ಕಾರಣಕ್ಕೆ ಲಾಕ್ಡೌನ್ ಅನೌನ್ಸ್ ಮಾಡಿದ್ದಾರೆ ಯಾರಾದರೂ ನಾಳೆ ರಾತ್ರಿ ಒಂಬತ್ತು ಗಂಟೆ ಬಳಿಕ ರಸ್ತೆಗೆ ಎಳೆದ್ರೆ ಬೆತ್ತದ ಏಟು ಬೀಳೋದಂತೂ ಫಿಕ್ಸ್ ಬರ್ದಿಟ್ಕೊಳ್ಳಿ ಯಾರಾದರೂ ಅನಾವಶ್ಯಕವಾಗಿ ರಸ್ತೆ ಮೇಲೆ ಓಡಾಡಿದ್ರೆ ಬೆತ್ತದ ಏಟು ಬೀಳೋದಂತೂ ಪಕ್ಕ ಅನಿವಾರ್ಯವಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಲಾಕ್ಡೌನನ್ನು ಮಾಡಬೇಕು ಅನ್ನುವಂತಹ ಖಾಯಾಲಿ ಲಾಕ್ಡೌನಿಂದ ಲಾಸ್ ಆಗುತ್ತೆ ಅನ್ನುವಂತಹದ್ದು ಗೊತ್ತು ಆದರೂ ಕೂಡ ಯಾಕೆ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂದರೆ ಒಂದೇ ಒಂದು ರೀಸನ್ ಕೊರೋನಾಯಿಂದ ಇಂದ ಆಗ್ತಾ ಇರುವಂತಹ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಹದಿನಾಲ್ಕು ದಿನ ಕರ್ಫ್ಯೂವನ್ನು ಮುಂದುವರಿಸಲಾಗ್ತಿದೆ ಯಾರೂ ಕೂಡ ಊಹಿಸೋದಕ್ಕೂ ಆಗೋದಿಲ್ಲ ಆ ಮಟ್ಟಕ್ಕೆ ಕೊರೋನಾ ತನ್ನ ರೌದ್ರಾವತಾರವನ್ನು ತೋರಿಸ್ತಾ ಇದೆ ಈ ಮಹಾಮಾರಿಯನ್ನು ಕಟ್ಟು ಹಾಕಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿ ಎಂ ಬಿ ಎಸ್ ವೈ ಅವರ ಖಡಕ್ ನಿರ್ಧಾರ ಇದು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ನ ಬ್ರೇಕಿಂಗ್ ಪ್ಲೇಟ್ಸ್ಗಳಲ್ಲಿ ಉಚಿತ ಲಸಿಕೆ ವಿತರಣೆಗೂ ಕೂಡ ನಿರ್ಧಾರ ಮಾಡಲಾಗಿದೆ ಹದಿನೈದರಿಂದ ನಲವತ್ತೈದು ವರ್ಷದವರಿಗೆ ಉಚಿತ ಲಸಿಕೆಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ವೆಲ್ ಈ ಖಡಕ್ ನಿರ್ಧಾರ ಬೇಕಾಗಿತ್ತು ರಾಜ್ಯದಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇತ್ತು ಹಾಗಾಗಿ ಕೊರೋನಾವನ್ನು ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಖಡಕ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಉತ್ಪಾದನಾ ವಲಯ ಎಂದಿನಂತೆ ಮುಂದುವರಿಯುತ್ತೆ ಉತ್ಪಾದನಾ ವಲಯವನ್ನು ಯಾವುದೇ ರೀತಿಯ ಹಾಕೋದಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದರೆ ಅದು ಸಕ್ಕರೆ ಕಾರ್ಖಾನೆಗಳಾಗಿರಬಹುದು ಅಥವಾ ಅಕ್ಕಿ ದವಸ ಧಾನ್ಯಗಳನ್ನು ಉತ್ಪಾದನೆ ಮಾಡುವಂತಹ ಕಾರ್ಖಾನೆಗಳಾಗಿರ್ಬೋದು ಅಥವಾ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿರುವಂತಹದ್ದು ಏನು ಗಾರ್ಮೆಂಟ್ಸ್ಗಳು ಇರೋದಿಲ್ಲ ಗಾರ್ಮೆಂಟ್ಸ್ಗಳು ಇರೋದಿಲ್ಲ ಯಾಕೆ ಅಂದರೆ ಒಂದೇ ಕಡೆಯಲ್ಲಿ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಗಾರ್ಮೆಂಟ್ಸ್ಗಳಲ್ಲಿ ಆಗೋದಿಲ್ಲ ಯಾವುದೇ ಒಂದು ಬಟ್ಟೆಯ ಪೀಸನ್ನು ಕಟ್ ಮಾಡಿದರೆ ಅದನ್ನು ಹೆಲ್ಪರ್ಗೆ ಕೊಡಬೇಕು ಹೆಲ್ಪರ್ ಟೈಲರ್ಗೆ ಕೊಡಬೇಕು ಈ ರೀತಿ ಹಸ್ತಾಂತರ ಮಾಡುವಂತಹದ್ದಿರುತ್ತೆ ಸೊ ಹಾಗಾಗಿ ಕೇಸಸ್ಗಳು ಇನ್ನೂ ಹೆಚ್ಚಾಗಬಹುದು ಅನ್ನುವಂತಹ ಕಾರಣಕ್ಕೆ ಗಾರ್ಮೆಂಟ್ಸ್ ಅನ್ನ ಕಟ್ಟಿ ಹಾಕಿದ್ದಾರೆ ಗಾರ್ಮೆಂಟ್ಸ್ಗಳಿಗೂ ಕೂಡ ಬೀಗ ಬಿದ್ದಿರುತ್ತೆ ರಾಜ್ಯದಲ್ಲಿ ಎಂದಿನಂತೆ ಕರ್ಫ್ಯೂ ಮುಂದುವರಿಯುತ್ತೆ ಓಕೆ ರಾಜ್ಯದಲ್ಲಿ ಎಂದಿನಂತೆ ಕೊರೋನಾ ಕರ್ಫ್ಯೂ ರಾಜ್ಯದಲ್ಲಿ ಡೆತ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಆಕ್ಸಿಜನ್ಗೆ ಕೊರತೆ ಆಗದಂತೆ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅನ್ನುವಂತಹದ್ದನ್ನು ಸಿ ಎಂ ಸ್ಪಷ್ಟಪಡಿಸಿದ್ದಾರೆ ರಾಜ್ಯದಲ್ಲಿ ಕೂಡ ಆಕ್ಸಿಜನ್ ಕೊರತೆ ಆಗ್ತಾ ಇತ್ತು ನೋಡ್ತಾ ಇದ್ದೀವಿ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಯಾವ ರೀತಿಯಾಗಿ ಉತ್ತರ ಪ್ರದೇಶ ಮಧ್ಯ ಪ್ರದೇಶದಲ್ಲಿ ಆಕ್ಸಿಜನನ್ನು ಜನ ಫುಟ್ಪಾತ್ಗಳ ಮೇಲೆ ಇಟ್ಕೊಂಡು ನರಳಾಡ್ತಾ ಇರುವಂತಹದ್ದನ್ನು ನೋಡ್ತಾ ಇದ್ದೀವಿ ಈ ಪರಿಸ್ಥಿತಿ ರಾಜ್ಯಕ್ಕೆ ಬರಬಾರದು ಅನ್ನುವ ಕಾರಣಕ್ಕೆ ಸಿ ಎಂ ಬಿ ಎಸ್ ವೈ ಅವರ ಖಡಕ್ ನಿರ್ಧಾರ ಇದು ಇನ್ನು ಮುಂದೆ ಆಕ್ಸಿಜನ್ ಕೊರತೆ ಆಗೋದಿಲ್ಲ ಅನ್ನುವಂತೆ ಅದನ್ನು ಹೇಳಿದ್ದಾರೆ ಬಟ್ ಇದೆಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಎಂಟು ನೂರು ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಗೊತ್ತಿಲ್ಲ ಇದು ಪಾರದರ್ಶಕವಾಗಿ ಆಗ್ತಾ ಇರಬೇಕು ನಿಜಕ್ಕೂ ಕೂಡ ರಾಜ್ಯದಲ್ಲಿ ಕೋವಿಡ್ ಕೇಸಸ್ಗಳು ಏನಿದೆ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಡೆತ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಇದು ಶತಾಯ ಗತಾಯ ಲಾಕ್ಡೌನ್ ಮಾಡಿದ್ರೇ ಪರಿಹಾರ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಲಾಕ್ಡೌನ್ ಮಾಡಿದ್ದಾರೆ ಈಗಾಗಲೇ ಒನ್ ಪಾಯಿಂಟ್ ತ್ರೀ ಫೋರ್ ಮಿಲಿಯನ್ ಕೇಸಸ್ಗಳು ಕರ್ನಾಟಕದಲ್ಲಿ ದಾಖಲಾಗಿದೆ ಅದರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ನಷ್ಟು ಅಂದರೆ ಪ್ಲಸ್ ಆರು ಸಾವಿರದ ಒಂಬೈನೂರ ಎಂಬತ್ತೆರಡು ಮಂದಿ ರಿಕವರ್ ಆಗಿ ಹೋಗಿದ್ದಾರೆ ನಿನ್ನೆ ನೂರ ನಲವತ್ತ ಮೂರು ಡೆತ್ ಆಗಿದೆ ಇದುವರೆಗೂ ಹದಿನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತಾರು ಡೆತ್ ರಾಜ್ಯದಲ್ಲಿ ಕೊರೋನಾದಿಂದ ಆಗಿದೆ ಹಾಗೆ ಸಾರಿಗೆ ಸಂಚಾರ ಕೂಡ ಸಂಪೂರ್ಣ ಬಂದ್ ಆಗಿರಲಿದೆ ಯಾವುದೇ ರೀತಿ ಮೆಟ್ರೋ ಸಂಚಾರ ಇರೋದಿಲ್ಲ ಬಿ ಎಂ ಟಿ ಸಿ ಬಸ್ಗಳು ಓಡಾಡೋದಿಲ್ಲ ಕೆ ಎಸ್ ಆರ್ ಟಿ ಸಿ ಇರೋದಿಲ್ಲ ಯಾರಾದರೂ ನಾಳೆ ಬಸ್ಗಳನ್ನು ನಂಬಿಕೊಂಡು ಬಂದರೆ ದೇವರೇ ಕಾಪಾಡಬೇಕು ಬಸ್ಗಳು ಇರೋದಿಲ್ಲ ಓಕೆ ಮಹಾರಾಷ್ಟ್ರದಲ್ಲೂ ಕೂಡ ಕೇಸಸ್ಗಳು ಜಾಸ್ತಿ ಆಗಿದೆ ಅದೇ ರೀತಿ ಕೇರಳದಲ್ಲೂ ಕೇಸಸ್ ಜಾಸ್ತಿ ಇದೆ ಅರವತ್ತ ಆರು ಸಾವಿರದ ನೂರ ತೊಂಬತ್ತೊಂದು ಪ್ರಕರಣಗಳು ನಿನ್ನೆ ಮಹಾರಾಷ್ಟ್ರದಲ್ಲಿ ರಿಜಿಸ್ಟರ್ ಆಗಿತ್ತು ಕೇಸಸ್ಗಳು ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಹದಿನಾಲ್ಕು ಸಾವಿರದ ನಾನೂರ ಇಪ್ಪತ್ತಾರು ಮಂದಿ ಇದುವರೆಗೂ ರಾಜ್ಯದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಈ ಕೊರೋನಾ ಮಹಾಮಾರಿಯಿಂದ ಹಾಗಾಗಿ ಖಡಕ್ ನಿರ್ಧಾರವನ್ನ ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಭವಿಷ್ಯ ಪರಿಹಾರ ಚಾಲೆಂಜ್ ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ ಹಸ್ತರೇಖೆ ಕವಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು ವಿದ್ಯೆ ಉದ್ಯೋಗ ಮದುವೆ ಸಂತಾನ ವ್ಯಾಪಾರದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಮಾನಸಿಕ ಕಾಯಿಲೆಗಳು ಲೈಂಗಿಕ ಸಮಸ್ಥೆ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ವಶೀಕರಣ ಪ್ರೀತಿ ಪ್ರೇಮದಲ್ಲಿ ಮೋಸ ಶತ್ರುನಾಶ ಶತ್ರು ವಶ ಮಂತ್ರ ವಾಮಾಚಾರ ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಥೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂದು ನಾಲ್ಕು ಒಂದು ನಾಲ್ಕು ಏಳು ರಾಜ್ಯದಲ್ಲಿ ಎಂದಿನಂತೆ ಕರ್ಫ್ಯೂ ಮುಂದುವರಿಯುತ್ತೆ